ಎಂಎಲ್ಎ ಆಸೀನರಾದಂತ ಡಾಕ್ಟರ್ ಆಯುಷ್ಮಾನ್ ನಮ್ಮ ಡಿಸಿಸಿ ಅಧ್ಯಕ್ಷರು ಬಿಎಂ ಸಂದೀಪ್ ಎಐಸಿಸಿ ಸೆಕ್ರೆಟರಿ ಮತ್ತು ನಮ್ಮ ಹಿರಿಯ ನಾಯಕರು ಮುಖಂಡರು ಡಾಕ್ಟರ್ ಬಿಎಲ್ ಶಂಕರ್ ಅವರೇ ಗಾಯತ್ರಿ ಶಾಂತನಗೌಡರು ಹಾಗೂ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮತ್ತು ಹಾಗೂ ಎಐಸಿಸಿಯ ಮುಖಂಡರುಗಳೇ ನಮ್ಮ ಮಾಧ್ಯಮದ ಜೊತೆಯಲ್ಲಿ ಬಂದಂಥ ಗೆಳೆಯರೇ ಹಾಗೂ ಇಲ್ಲಿ ಚಿಕ್ಕಮಗಳೂರಿನ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳೇ, ಭಾಳ ದಿವಸದ ನಂತರ ನಾನು ಇಲ್ಲಿ ಚಿಕ್ಕಮಗಳೂರಿಗೆ ಬಂದಿದ್ದೇನೆ. ಕಾರಣಾಂತರದಿಂದ ಈ ಕಡೆ ಬರೋದು ಆಗಲಿಲ್ಲ. ಇಲ್ಲಿಂದ ನಾನು ಬಹುಶಃ ಡೆಲ್ಲಿ ಹೋದ್ಮೇಲೆ ಒಂದೆರಡು ಸಲ ಇಲ್ಲಿ ಬಂದಿದ್ದೆ. ಲೇಬರ್ ಮಿನಿಸ್ಟರ್ ಇದ್ದಾಗ ಮತ್ತು ರೈಲ್ವೆ ಮಿನಿಸ್ಟರ್ ಇದ್ದಾಗ ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕೆ ಈಗ ಚುನಾವಣೆ ಸಂದರ್ಭದಲ್ಲಿ ನಾನು ಪುನಃ तेरे इस छोटे से ढक्कन से मेरे पूरे कपड़े महक जाते हैं, तेरी झाग से मेरे पूरे कपड़े साफ हो जाते हैं। ओसवाल डिटर्जेंट लिक्विड तम्मा बेटी गागी निम दर्शन गागी बंदी देने विशेष वागी ई चुनावने बड़ा महत्वद चुनावने इदे. ಕಾರಣ ಕೇವಲ ರಾಜ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಇದು ದೇಶದಲ್ಲಿ ಕೂಡ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಚುನಾವಣೆ ಆಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪರ ಮತ್ತು ಪ್ರಗತಿಪರ ವಿಚಾರಧಾರೆಗೆ ಪ್ರಸಿದ್ಧಿ ಇರತಕ್ಕಂಥ ಒಂದು ರಾಜ್ಯ, ಆಡಳಿತದಲ್ಲಿ ಹಾಗೂ ಅಭಿವೃದ್ಧಿಯಲ್ಲಿ ಮತ್ತು ಅನೇಕ ಇನೋವೇಟಿವ್ ಸ್ಕೀಮ್ಗಳನ್ನು ತಂದು ರಾಜ್ಯವನ್ನು ಹಿಂದೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಪಡಿಸಿದೆ. ಅದಕ್ಕಾಗಿ ಇಡೀ ದೇಶದಲ್ಲೇ ಕೆಲವೇ ರಾಜ್ಯಗಳ ಪೈಕಿ ಇದು ಒಂದು ರಾಜ್ಯ, ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಮತ್ತು ವೆಲ್ ಗವರ್ನ್ ಸ್ಟೇಟ್ ಆಗಿ ಇದು ಒಂದು ಪ್ರಸಿದ್ಧಿ ಹೊಂದಂಥ ನಮ್ಮ ರಾಜ್ಯ. ಆದರೆ ಇವತ್ತು ಈ ರಾಜ್ಯದಲ್ಲಿ ಬಹಳಷ್ಟು ಆಡಳಿತದಲ್ಲಿ ವ್ಯತ್ಯಾಸ ಆಗಿದೆ. ಏನು ಜನರ ಅಪೇಕ್ಷೆ ಇತ್ತು ಆ ಅಪೇಕ್ಷೆಯಂತೆ ಇವತ್ತು ಬಿಜೆಪಿ ಸರ್ಕಾರ ಇಲ್ಲಿ ನಡ್ಕೊಳ್ತಾ ಇಲ್ಲ ಮತ್ತು ಯಾವ ಒಂದು ಆಡಳಿತದಲ್ಲಿ ನಾವು ಒಂದು ಆದರ್ಶವಾಗಿ ಆಡಳಿತ ಕೊಡ್ತಾ ಇದ್ದೇವೆ ಅಂತೇಳಿ ಬೇರೆ ರಾಜ್ಯಗಳು ನಮ್ಮ ಕಡೆ ನೋಡ್ತಾ ಇದ್ದು
ಅದನ್ನು ಕೂಡ ಇವತ್ತು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಯಾವಾಗಲೂ ಜನ ಜಾಗೃತರಾಗಿ ಮತದಾನ ಮಾಡತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಇದಕ್ಕೆ ಪ್ರಸಿದ್ಧಿ ಸಿಕ್ಕಿದ್ದು ಹರ್ ರಿಶ್ತೆ ಕಾ ರಖೆ ಖಯಾಲ್ 40% ಕಮಿಷನ್ ಗವರ್ಮೆಂಟ್ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ನಾನು ಬರೇ ಅದನ್ನ ಪುನರುಚ್ಚಾರ ಮಾಡಕ್ಕೆ ಬಂದಿಲ್ಲ. ಆದರೆ ನಿಮ್ಮೆಲ್ಲರಿಗೆ ಗೊತ್ತಿದೆ, ಎಲ್ಲರೂ ಯಾವ ಸರ್ಕಾರ ವಿರುದ್ಧ ಕೂಡ ಓಪನ್ಲಿ ಪ್ರೈಮ್ ಮಿನಿಸ್ಟರ್ಗೆ ಬರೆದು ಅಧ್ಯಕ್ಷರಿಗೆ ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರೆದು ಗವರ್ನರ್ಗೆ ಬರೆದು ಲೋಕಾಯುಕ್ತಕ್ಕೆ ಬರೆದು ಈ ರಾಜ್ಯ ಸರ್ಕಾರ ಈ ರೀತಿಯಾಗಿ ನಮ್ಮನ್ನ ಲೂಟಿ ಮಾಡ್ತಾ ಇದೆ ಅಂತ ಹೇಳಿ ಯಾರು ಕಾಂಟ್ರಾಕ್ಟರ್ಸು ಧೈರ್ಯ ಮಾಡ್ತಾ ಇರಲಿಲ್ಲ, ಮಾಡಿಲ್ಲ. ಬಿಕಾಸ್ ಅವ್ರ ಕೆಲಸ ಬಹಳ ಅವರಿಗೆ ಪ್ರೀತಿ ಇರ್ತಿತ್ತು, ಅದಕ್ಕಾಗಿ ಯಾರು ಮಾಡಿಲ್ಲ. ಆದರೆ ಅತಿಯಾದ ಮೇಲೆ ಬಿಯಾಂಡ್ ಟಾಲರೆನ್ಸ್ ಈ ಒಂದು ಎಕ್ಸ್ಪ್ಲಾಯಿಟೇಷನ್ ಏನು ಇಲ್ಲಿ ನಡೀತು ಅಥವಾ ನಡೆದಿದೆ ಅದಕ್ಕೆ ಜನ ಬಹಳ ಬೇಸತ್ತಿದ್ದಾರೆ. ಯಾವ ಕ್ವಾಲಿಟಿ 40% ಕಮಿಷನ್ ಸರ್ಕಾರ ತೆಗೆದುಕೊಳ್ತಾ ಇದ್ರೆ ಆ ಕ್ವಾಲಿಟಿ ವರ್ಕು, ಅದು ರಸ್ತೆ ಇರಬಹುದು, ಬಿಲ್ಡಿಂಗ್ ಇರಬಹುದು, ಅಥವಾ ಬೇರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ, ಸ್ಕೂಲ್ದಿರಬಹುದು, ಹಾಸ್ಪಿಟಲ್ದಿರಬಹುದು, ಹೆಲ್ತ್ ಸೆಕ್ಟರ್ನಲ್ಲಿ ಇರಬಹುದು, ಹೇಗಾಗಕ್ಕೆ ಸಾಧ್ಯ. ಏಡೆಡ್ ಇನ್ಸ್ಟಿಟ್ಯೂಷನ್ಸ್ದು ಕೂಡ ಬರೆದುಕೊಟ್ಟಿದ್ದಾರೆ, ಕೆಲವು ಮಠಗಳನ್ನು ಕೂಡ ಬರೆದುಕೊಟ್ಟಿದ್ದಾರೆ, ಹೇಳಿದ್ದಾರೆ ಓಪನ್ಲಿ. ಇದು ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ, ಪತ್ರಿಕೆಯಲ್ಲಿ ಬಂದಿದ್ದು ನೇರವಾಗಿ ಯಾರು ಈ ಕೆಲಸದಲ್ಲಿ ತೊಡಗಿದಾರೋ ಅವರೇ ರೈಟಿಂಗ್ನಲ್ಲಿ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ, ಮತ್ತು ನಿಮ್ಮ ಪತ್ರಿಕೆಯಲ್ಲೂ ಕೂಡ ಸಾಕಷ್ಟು ಇದರ ಬಗ್ಗೆ ಬಂದಿದೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇಂಥ ಸರ್ಕಾರಕ್ಕೆ ಆಸ್ವಾಲ್ ಫೂಲ್ ಝಾಡು ಶಾದಿ ಔರ್ ಯೇ ದೋನೋ ಹಿ ಲಂಬೆ ಚಲೇ ಓಸ್ವಾಲ್ ಫೂಲ್ ಝಾಡು ಓಸ್ವಾಲ್ ಹರ್ ರಿಶ್ತೆ ಕಾ ರಖೆ ಖಯಾಲ್ ತೆಗಿಬೇಕು. ಇದು ಜನರ ಇಚ್ಛೆ ಇದೆ ಮತ್ತು ಸರ್ಕಾರ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಕೂಡ ಜನ ಇವತ್ತು ಬಯಸಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅಷ್ಟೇ ಹೋರಾಟ ಇದರ ಬಗ್ಗೆ ಮಾಡಿದೆ, ಎತ್ತಿಡಿದಿದೆ. ಅಸೆಂಬ್ಲಿಯಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ಮುಖಂಡರು ಕೂಡ ಇದು ಎತ್ತಿ ತೋರಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಎಲ್ಲಾದರೂ ಸಣ್ಣ ಪುಟ್ಟ ಲೋಪಗಳು ಆದರೆ ಅಲ್ಲಿ ಇಮಿಡಿಯೇಟ್ಲಿ ಇಡಿ ಹೋಗ್ತದೆ, ಸಿಬಿಐ ಹೋಗ್ತದೆ, ವಿಜಿಲೆನ್ಸ್ ಹೋಗ್ತದೆ, ಅನೇಕ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ ಅಲ್ಲಿ ಹಾಜರಾಗ್ತಾರೆ ಮತ್ತು ಅವರಿಗೆ ಧಮಕಿಗಳನ್ನು ತೋರಿಸಿ ಕೆಲವು MLAsಗಳಿಗೆ ತೆಗೆದುಕೊಳ್ತಾರೆ, ತಮ್ಮ ಕಡೆ ಮಾಡಿಕೊಳ್ತಾರೆ, ಕೆಲವು MPಗಳಿಗೆ, ಕೆಲವು ರಾಜ್ಯಸಭಾ ಮೆಂಬರ್ಗಳಿಗೆ
ಅವರ ಕಡೆ ಹೋದ್ಮೇಲೆ ಎಲ್ಲ ಕ್ಲೀನ್ ಆಗಿಬಿಡ್ತಾರೆ. ಅಂದ್ರೆ ಈ ಡ್ರೈ ಕ್ಲೀನ್ ಮಷಿನ್, ವಾಷಿಂಗ್ ಮಷಿನ್ ಯಾವ ರೀತಿಯಾಗಿ ಕಲಂಕಿದ್ದ ಬಟ್ಟೆಗಳನ್ನ ಒಳಗೆ ಹಾಕಿ ಕೂಡಲೇ ಕ್ಲೀನ್ ಆಗಿ ಬರ್ತದೋ ಹಾಗೆ ಇಲ್ಲೆಲ್ಲ ಕೆಲವು ಕಡೆ ನಾಯಕರು, ಶಾಸಕರು, ಎಂಪಿಗಳು ಇಲ್ಲಿ ಅವರಿಗೆ ಕಲಂಕಿತ ತೋರಿಸಿ ಅಲ್ಲಿ ತಕ್ಷಣ ಅವ್ರು ತೆಗೆದುಕೊಂಡ ಮೇಲೆ ಆ ವಾಷಿಂಗ್ ಮಷಿನ್ನಲ್ಲಿ ಬಹಳ ಬೆಳ್ಳಗಾಗಿ ಕಲಂಕರಹಿತ ಹೊರಗಡೆ ಬರ್ತಾರೆ. ಇದು ಮೋದಿ ಅವರಿಗೆ, ಶಾ ಅವರಿಗೆ ಯಾಕೆ ಗೊತ್ತಾಗೋದಿಲ್ಲ? ಆಮೇಲೆ ಒಂದು ಮಾತನ್ನ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಮೋದಿ ಅವರು, ಶಾ ಅವರು ಬಂದು ಅನೇಕ ಮಾತುಗಳನ್ನ ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ. ಆದರೆ ಕರ್ನಾಟಕಕ್ಕೆ ತೇರೆ ಇಸ್ ಛೋಟೆ ಸೇ ಢಕ್ಕನ್ ಸೇ ಮೇರೆ ಪೂರೆ ಕಪಡೆ ಮಹಕ್ ಜಾತೆ ಹೈ, ತೇರಿ ಝಾಕ್ ಸೇ ಮೇರೆ ಪೂರೆ ಕಪಡೆ ಸಾಫ್ ಹೋ ಜಾತೆ. ಓಸ್ವಾಲ್ ಡಿಟರ್ಜೆಂಟ್ ಲಿಕ್ವಿಡ್. ಅವ್ರದ್ದು ಯಾವ ಕೊಡುಗೆನೂ ಕೂಡ ಏನು ಹೊಸ ಇನ್ವೆಸ್ಟ್ಮೆಂಟ್, ಹೊಸ ಪಬ್ಲಿಕ್ ಸೆಕ್ಟರ್, ಹೊಸ ಇನ್ಫ್ರಾಸ್ಟ್ರಕ್ಚರ್ ಅವ್ರ ಕಾಲದಲ್ಲಿ ಆಗಿಲ್ಲ. ಅವರು ಈ ಕಡೆ ಕರ್ನಾಟಕಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಅದನ್ನು ಯಾವುದಾದ್ರೂ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದೇವೆ ಅಂತ ಹೇಳಿ ಉದ್ಘಾಟನೆ ಮಾಡ, ಹಳೆ ರೋಡಿಗೆ ಉದ್ಘಾಟನೆ ಮಾಡೋದು. ಮೊದಲೇ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾಲ್ಕು ಲೇನ್ ರೋಡ್ ಇರ್ತದೆ, ಅದಕ್ಕೊಂದು ಎರಡು ಜೋಡಿಸೋದು ಈ ಕಡೆ ಈ ಕಡೆ, ಅದು ಹೊಸ ಎಕ್ಸ್ಪ್ರೆಸ್ ನಾವು ಲೈನ್ ಮಾಡಿದ್ದೇವೆ ಅಂತ ಹೇಳೋದು. ಆಮೇಲೆ ನಾವು ಅನೇಕ ರೈಲ್ವೆ ಮಿನಿಸ್ಟರ್ ಇದ್ದಾಗ 37 ರೈಲ್ಗಳನ್ನ ನಾವು ಅನೇಕ ಡೆಸ್ಟಿನಿಗೆ ಬಿಟ್ಟಿದ್ದೇವೆ. ನನ್ನ ಕಾಲದಲ್ಲೇ ಕೇವಲ ನನಗೆ ಶಾರ್ಟ್ ಟೈಮ್ ಸಿಕ್ಕಿತ್ತು. ನಾನು ಚಿಕ್ಕಮಗಳೂರು ಟು ಕಡೂರು ಆ ಪೂರ್ತಿ ಕೆಲಸ ಮಾಡಿ ರೈಲ್ವೆ ನಡೆಸಿ ಅದರ ಮೇಲೆ ದೇವೇಗೌಡರಿಗೆ ನಾನು ಇಲ್ಲಿ ಕರೆದು ನಿಮ್ಮಲ್ಲಿ ಫಂಕ್ಷನ್ ಮಾಡಿದ್ದೆ, ನಿಮಗೆ ಗೊತ್ತಿರಬಹುದು. 16 ವರ್ಷದಿಂದ ಬಿತ್ತಿತ್ತು. ಆಮೇಲೆ ಈ ಹೆಚ್ಚಿ ಡ್ಯಾಮ್ ಸಾಕಷ್ಟು ದಿವಸದಿಂದ ಬಿದ್ದಿತ್ತು. ಅದಕ್ಕೂ ನಾನು ಸ್ವತಃ ಆಸಕ್ತಿ ವಹಿಸಿ ಅವಾಗಿನ ಸಗೀರಮ್ಮದಿರಬೇಕು, ಸೊ ಅದಕ್ಕೂ ಕೂಡ ನಾವು ಆಸಕ್ತಿ ವಹಿಸಿಕೊಟ್ಟೆ ಕುಡಿಯೋ ನೀರಿಗಾಗಿ. ನಾ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಹೇಳಕ್ಕೆ ನಾನು ಕ್ರೆಡಿಟ್ ತಗೊಳಕ್ ಹೋಗೋದಿಲ್ಲ. ಆದ್ರೆ ಸ್ವಲ್ಪ ಸಮಯ ಸಿಕ್ಕರೂ ಕೂಡ ನಾವು ಅಭಿವೃದ್ಧಿ ಕಡೆ ಹೆಚ್ಚಿಗೆ ಲಕ್ಷ ಕೊಡ್ತೇವೆ. ಆದ್ರೆ ಇಲ್ಲಿ ಬರೀ ಲಂಚ ಹೊಡೆಯಕ್ಕೆ ತಮ್ಮ ಸಂಪೂರ್ಣ ಶಕ್ತಿಯನ್ನ ಇವರು ಇದರಲ್ಲಿ ತೊಡಗಿಸಿದ್ರೆ ರಾಜ್ಯದ ಅಭಿವೃದ್ಧಿ ಹೇಗಾಗ್ತದೆ? ಅದಕ್ಕಾಗಿ ಇವತ್ತು ಬದಲಾವಣೆ ಅವಶ್ಯ ಇದೆ. ಮತ್ತು ಚಿಕ್ಕಮಗಳೂರು ನಿಮಗೆ ಗೊತ್ತಿದ್ದಂಗೆ ನೀವೆಲ್ಲರಿಗೂ ಗೊತ್ತು, ಒಂದು ಟೂರಿಸಂ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ಸೆಂಟರ್ ಆಗ್ಬೋದು. ಅಷ್ಟೊಂದು ಪ್ರಸಿದ್ಧವಾದಂತಹ ಇಲ್ಲಿನ ವಾತಾವರಣ, ನೈಸರ್ಗಿಕ ಒಂದು ಏನು ಕೊಡುಗೆ ಇದೆ, ಇದರ ಉಪಯೋಗವನ್ನ ಮಾಡಬಹುದಾಗಿದೆ. ಈಗೇನಂದ್ರೆ 9 ವರ್ಷ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಕೈಯಾಗಿದೆ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೋತಾರೆ. ಡಬಲ್ ಇಂಜಿನ್ ಬಟ್ ಇಂಜಿನ್ ಫ್ಯಾಕ್ಟ್ರಿ ಎಲ್ಲ ವಾರಾಣಸಿಯಲ್ಲೇ ಇದೆ. ನಾನು ವಿಸಿಟ್ ಮಾಡಿದ್ದಲ್ಲಿ ವಾರಾಣಸಿಯಲ್ಲಿ ಇಂಜಿನ್ ಫ್ಯಾಕ್ಟ್ರಿನೂ ಇದೆ. ಬಟ್ ನಮ್ಮ ಕಡೆ ಎಲ್ಲ ಕೊಡೋದು ಕ್ಯಾಟ್ ಇಂಜಿನ್ಗಳು, ಅವರು ಉಪಯೋಗ ಮಾಡೋದು ತಮಗೆ ಬೇಕಾಗಿದ್ದನ್ನ. ಸೊ ನಾವು ವಾರಾಣಸಿಗೂ ಟ್ರೈನ್ ಮಾಡಿದ್ವಿ. ಅವರು ಮೊನ್ನೆ ಬಂದಾಗ ಹೇಳಿದ್ರು, ಇಲ್ಲ ನಾವು ಬೆಂಗಳೂರು ಟು ವಾರಾಣಸಿ ಕರ್ಕೆ ದಿಯೇ ಹಮ್ನೆ ಲೋಕ ಅಬ್ ಕಾಶಿ ಕು ಜಾತೆ. ಭಯ ಹಮ್ನೆ ಓದು ಪೈಲೆ ಕರ್ಕೆ ದಿಯಾ ಹೈ, ವಾರಾಣಸಿದಿರ್ಬಹುದು, ವೈಷ್ಣವ ದೇವಿದಿರ್ಬಹುದು, ಅಜ್ಮೀರ್ ಇರ್ಬಹುದು, ಇವೆಲ್ಲ ಮಾಡಿಕೊಟ್ಟಿದ್ದೇವೆ. ಎಲ್ಲ ಇವೆಲ್ಲ ಕೆಲಸ ಬಿದ್ದೋಗಿವೆ. ಯಾವು ನಮ್ಮ ಕಡೂರು, ಚಿಕ್ಕಮಗಳೂರು, ಆಮೇಲೆ ಹೊಸಪೇಟು, ಹರಿಹರ, ಆಮೇಲೆ ರಾಯಚೂರು, ಗದ್ವಾಲ್, ನಾನೇ ಕೇಳಿಸ್ಬಹುದು.
बैंगलोर कोलार बैंगलोर चिक्कबळ्ळापुर कोलार अंद्रे मुंदे नम्म टीडीबी चीफ मिनिस्टर इद्दरल्ल अल्लिवरेगे मुंदे नावु एक्सटेंड माड्तेवे सो विदर्भ मादरियल्लि इल्लि नावु 72,000 क्रोर्स रैतरिगागि एनु ओंदु प्याकेज मनमोहन सिंग जी अवरु सोनिया गांधी जी अवरु कोट्टिद्रु ಅದರದು ಸುಮಾರು 1000 ಕೋಟಿ ಮೇಲೆ ಇಲ್ಲಿ ಅದರ ಲಾಭವನ್ನ ಸಿಕ್ತು ಹಮಸೆ ಕಂ ಪಾನಿ ಮೇ ದೇ ಸಫಾಯಿ ಬೇಶುಮಾರ್ ಇಸ್ಮೇ ಹೈ ನ್ಯಾಚುರಲ್ ಆಯಿಲ್ ಯೆ ಕಪ್ರೋ ಕೆ ಸಂಗ್ ಆತೋ ಕಭಿ ರಖೇ ಖ್ಯಾಲ್ ತೋ ಆಜ್ ಹಿ ಕರೇ ಇಸ್ತೇಮಾಲ್ ಓಸ್ವಾಲ್ 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 ಹರ್ ರಿಷ್ಟೇ ಕಾ ರಖೇ ಖ್ಯಾಲ್ ಈ ಕೆಲಸ ಅಭಿವೃದ್ಧಿ ಕೆಲಸ ಜನರ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ಈಗ ಬರೇ ಒಂದು ಲೂಟಿ ಒಂದು ಕೆಲಸ ಮಾಡ್ಕೊಂಡು ಹೋದರೆ ಯಾವ ದೇಶ ಮತ್ತು ಯಾವ ರಾಜ್ಯದ್ದು ಕೂಡ ಇದು ಅಭಿವೃದ್ಧಿ ಆಗೋದಿಲ್ಲ ಅದಕ್ಕಾಗಿ ರಾಜ್ಯದಲ್ಲಿ ಈ ಸರ್ಕಾರದ ಬದಲಾವಣೆ ಆಗಲೇಬೇಕು ಮತ್ತು ಇದಕ್ಕೆ ಜನ ತಯಾರಿದ್ದಾರೆ ನಾನು ಕೂಡ ಇವತ್ತು ಅಪೀಲ್ ಮಾಡೋದು ತಮ್ಮ ಮುಖಾಂತರ ಜನರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಹುಮತ ಕೊಡಬೇಕು ಯಾಕಂದ್ರೆ ಒಂದು ಮಾರ್ಜಿನ್ ಕಡಿಮೆ ಇದ್ರೆ ಮಾರ್ಜಿನ್ ಅಂದ್ರೆ ಈಗ ಉದಾಹರಣೆಗಾಗಿ ನಮ್ಮ ಗೆಲುವಿಗೆ ಅಥವಾ ಸರ್ಕಾರ ಸ್ಥಾಪನೆಗೆ 113 ಸೀಟ್ ಬೇಕಾದ್ರೆ 120 ಬಂದ್ರೆ ಅದು ಏನಾಗ್ತದಂದ್ರೆ ಒಂದು 4-5 ಜನರಿಗೆ ಕದ್ಕೊಂಡು ಹೋಗ್ಬಿಡ್ತಾರೆ ಯಾಕೆ ಕಳ್ತನ ಬಹಳ ಆಗ್ತಾ ಇದೆ ಇತ್ತೀಚೆಗೆ ನಮ್ಮನೆ ಕದ್ಕೊಂಡು ಹೋಗಿ ಇವತ್ತು ಸರ್ಕಾರ ಮಾಡಿದ್ರು ಇದು ಕಳ್ಳತನದ ಸರ್ಕಾರ ಇದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಕಳ್ಳತನ ಆಯ್ತು ಇದೇ ರೀತಿಯಾಗಿ ಮಣಿಪುರದಲ್ಲಿ ಕಳ್ಳತನ ಆಯ್ತು ಇದೇ ರೀತಿಯಲ್ಲಿ ಬೇರೆ ಕಡೆ ಕಳ್ಳತನ ಆಯ್ತು ಸೊ ಅದಕ್ಕಾಗಿ ಪ್ರತಿಯೊಂದು ಗೋವಾದಲ್ಲಿ ಕಳ್ಳತನ ಆಯ್ತು ಈಗ ಅದಕ್ಕಾಗಿ ಕಳ್ಳರ ಹಾವಳಿ ಜಾಸ್ತಿ ಆದ್ಮೇಲೆ ನಾವು ಬಹಳ ಹುಷಾರಾಗಿ ಇರಬೇಕಾಗ್ತದೆ ನಾ ಯಾವ ವ್ಯಕ್ತಿಗಳ ಬಗ್ಗೆ ಅಥವಾ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ಈ ಹಾವಳಿ ಜಾಸ್ತಿ ಆದ್ಮೇಲೆ ನಾವು ಹುಷಾರಾಗಿರಬೇಕು ಬಹುಸಂಖ್ಯೆಯಲ್ಲಿ ಹೆಚ್ಚಿನ 150 ಸೀಟು ತರಬೇಕು ಅಂತಕ್ಕಂಥ ಗುರಿ ಯಾಕೆ ಅಂದ್ರೆ ಇಲ್ಲಲ್ಲಿ ಹೆಚ್ಚು ಕಡಿಮೆ 4-5 ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ಟೇಬಲ್ ಗವರ್ಮೆಂಟ್ ಇರಬೇಕು ಸ್ಟೇಬಲ್ ಗವರ್ಮೆಂಟ್ ಇದ್ದಾಗ ದೇಶಕ್ಕೂ ಒಳ್ಳೆಯದು ನಮ್ಮ ನಾಗರಿಕರಿಗೂ ಒಳ್ಳೆಯದು ಮತ್ತು ನಮ್ಮ ಆಡಳಿತಕ್ಕೂ ಒಳ್ಳೇದು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇರಲ್ಲ ಕೆಲವು ಸಲ ಅನೇಕ ಎಂಎಲ್ಎಸ್ ಆಗ್ಲಿ ಅಥವಾ ಲೀಡರ್ಸ್ ಆಗ್ಲಿ ಬ್ಲಾಕ್ ಮೇಲಿಂಗ್ ಶುರು ಮಾಡ್ತಾರೆ ಏನು ನಾ ಇಲ್ಲಿ ಹೋಗ್ತೀನಿ ನಾ ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಅದರಿಂದ ಏನಾಗ್ತದೆ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಆಗ್ತಕ್ಕಂಥದ್ದು ಅದಕ್ಕಾಗಿ ನಾವು ಹೆಚ್ಚಿನ ಸೀಟ್ ತರಬೇಕು ಅನ್ನತಕ್ಕಂಥ ಉದ್ದೇಶ ನಮ್ದಿದೆ ಅದಕ್ಕೆ ಜನಾನು ಕೂಡ ಇವತ್ತು ಸ್ಪಂದಿಸ್ತಾರೆ ನೀವು ಕೂಡ ನೋಡಿರಬಹುದು ಆಮೇಲೆ ನಮ್ಮ 4 ಗ್ಯಾರಂಟಿ ಬಹಳ ಮಹತ್ವದು ಇದು ಆ ಗ್ಯಾರಂಟಿನ ನಾವು ಅನೌನ್ಸ್ ಮಾಡಿದ್ದೇವೆ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟ್ರು ಸಿಎಲ್ಪಿ ಲೀಡರ್ಸು ಮತ್ತು ನಮ್ಮ ಪಕ್ಷದ ಎಲ್ಲಾ ನಾಯಕರು ಸೇರಿ ಒಂದು ನಿರ್ಣಯವನ್ನ ತೆಗೆದುಕೊಂಡು ರಾಜ್ಯ ಸರ್ಕಾರ ನಮ್ದು ಬಂದ ಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ದಲ್ಲೇ ನಾವು ಗೃಹಜ್ಯೋತಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯುವನಿಧಿ ಇವು 4 ಯೋಜನೆ ಕೂಡ ನಾವೇನು ಎಸ್ಟ್ ಯುನಿಟ್ ಟು 200 ಯೂನಿಟ್ಸ್ ಅಲ್ಲ ಯೂನಿಟ್ಸ್ ಕೊಡ್ತಕ್ಕಂತ ಫ್ರೀ ಆಗಿ ಕೊಡ್ತಕ್ಕಂಥದ್ದು ಆಮೇಲೆ 2000 ರುಪೀಸ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು 10 ಕೆಜಿ ಅನ್ನಭಾಗ್ಯದಲ್ಲಿ ಕೊಡ್ತಕ್ಕಂಥದ್ದು ಆಮೇಲೆ ಯುವ ನಿಧಿ 2 ವರ್ಷಗಾಗಿ 3,000 ರೂಪಾಯಿ ಕೊಡ್ತಕ್ಕಂಥದ್ದು 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಕೊಡ ಇದು ಗ್ಯಾರಂಟಿ ಈ ಗ್ಯಾರಂಟಿಯಿಂದ ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ ಅದಕ್ಕಾಗಿ ಜನ ನಮಗೆ ಇದನ್ನ ಆಶೀರ್ವಾದ ಈ ಸಾರಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ ಆಮೇಲೆ ಈಗ
ಜನ ಈ ಕರಪ್ಟ್ ಗೌರ್ಮೆಂಟ್ಗೆ ಅವರು ಬೇಸತ್ತಿದ್ದಾರೆ, ಡಿಸೈಡ್ ಮಾಡಿದ್ದಾರೆ, ಇದಕ್ಕೆ ಡಿಫೀಟ್ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ನಾನು ಕೂಡ ಮುಂದೆ ಇದನ್ನೇ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಮತ್ತು ಈ ಚುನಾವಣೆಯಲ್ಲಿ ನಂದಿದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು, ಫಸ್ಟ್ ಎಲೆಕ್ಷನ್ ಕ್ಯಾಂಪೇನ್ ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ. ಅದಕ್ಕಾಗಿ ಬಹುಶಃ ನಮಗೆ ಚಿಕ್ಕಮಗಳೂರು ಒಂದು ಲಕ್ಕಿ ಡಿಸ್ಟ್ರಿಕ್ಟ್. ನಾನು 1979 ನಲ್ಲಿ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಚುನಾವಣೆಯಲ್ಲಿ ಬೆಳ್ತಂಗಡಿ ಏರಿಯಾ ನನಗೆ ಕೊಟ್ಟಿದ್ರು, ಅಂದ್ರೆ ಒಂದು ಭಾಗ ಬೆಳ್ತಂಗಡಿಯಲ್ಲೇ ನಾಲ್ಕು ಭಾಗ ಮಾಡಿ ನಾನು ಆಮೇಲೆ ನಮ್ಮ ಪ್ರಣಬ್ ಮುಖರ್ಜಿ, ಎ.ಕೆ. ಖಾನ್, ಗನಿ ಚೌಧರಿ, ಆಮೇಲೆ ದೇವೇಂದ್ರಪ್ಪ ಗಾಳಪ್ಪ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಕ್ಯಾಂಪ್ ಮಾಡಿ ಒಂದು ತಿಂಗಳ ಚುನಾವಣೆ ಆವಾಗ ಪ್ರಚಾರ ಮಾಡಿದ್ದೇವೆ. ಮತ್ತು ಆವಾಗ ನಾವು ಮಂತ್ರಿಗಳು ಕೂಡ ಇದ್ದೇವೆ. ಸೊ ಆವಾಗ ಅದು ಆ ಎಲೆಕ್ಷನ್ ಗೆದ್ದ ಮೇಲೆ ಇಡೀ ದೇಶದ ಚಿತ್ರನೇ ಬದಲಾವಣೆ ಆಯಿತು. ಮತ್ತು 1980 ಎಲೆಕ್ಷನ್ ನೋ 79 ಬೈ ಎಲೆಕ್ಷನ್, ಆದರೆ 1980 ಎಲೆಕ್ಷನ್ ಜನರಲ್ ಎಲೆಕ್ಷನ್ ಫುಲ್ ಮೆಜಾರಿಟಿಯಲ್ಲಿ ಇಡೀ ದೇಶದಲ್ಲಿ ಬಂತು. ಅದಕ್ಕಾಗಿ ಈ ಚಿಕ್ಕಮಗಳೂರು ನಮಗೆ ಲಕ್ಕಿ ಇದೆ. ಅದು ಅದು MLA ಎಲೆಕ್ಷನ್ ದೇಶದ ಚಿತ್ರಪ್ಪ ನಾ ಹೇಳೋದು ನಿಮಗೆ. ಅದು MP ಬೈ ಎಲೆಕ್ಷನ್ ಬೇರೆ, ನಾನು ಬಂದಿದ್ದೆ ಶೃಂಗೇರಿಯಲ್ಲಿ ಅದು ಬೇರೆ ವಿಚಾರ. ನಾನು ಹೇಳೋದು ಇಡೀ ದೇಶದ ಚಿತ್ರವನ್ನ ಬದಲಾವಣೆ ಮಾಡತಕ್ಕಂತ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ಚಿಕ್ಕಮಗಳೂರು ಮಾಡಿದೆ. ಅದನ್ನ ನಾವು ಈ ಸಾರಿ ಪುನಃ ಇಲ್ಲಿಂದ ಆ ಶಕ್ತಿ ಪಡಿತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು TD ರಾಜೇಗೌಡ ನಮ್ಮ MLA ಅಂತೂ ಇದ್ದಾರೆ, ಅವರು ಮತ್ತೆ ಗೆದ್ದು ಬರ್ತಾರೆ ಶೃಂಗೇರಿಯಲ್ಲಿಂದ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಸಾರಿ ಸ್ವಲ್ಪ ಜಾಸ್ತಿ ಮೆಜಾರಿಟಿಯಿಂದ ಬರ್ತಾರೆ. HD ತಮ್ಮಯ್ಯ ಚಿಕ್ಕಮಗಳೂರು, ಇವರು ನಮ್ಮ ಅಭ್ಯರ್ಥಿ ಅಲ್ಲೇ ಇದ್ದಾರೆ. ಸೊ ಅವರು ಕೂಡ ಈ ಚುನಾವಣೆಯಲ್ಲಿ ಜಯಭೇರಿಯನ್ನ ಬಾರಿಸ್ತಾರೆ. ಆಮೇಲೆ ನೈನಾ ಮೋಟಮ್ಮ, ಯಂಗ್ ಲಾಯರ್ ಮತ್ತು ಬಹಳ ಒಳ್ಳೆ ರೀತಿಯಿಂದ ಸಾಮಾಜಿಕ ಕೆಲಸ ಮತ್ತು ಕಾಂಗ್ರೆಸ್ದಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. ಮತ್ತು ಯಂಗ್ಸ್ಟರ್ಸ್ಗಳಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಡಬೇಕು, ಅಭಿವೃದ್ಧಿ ಕೆಲಸಗಳನ್ನು ಅರ್ಥ ಮಾಡಿಕೊಂಡು ಈ ಅಭಿವೃದ್ಧಿ ಮಾಡ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಅವರಿಗೂ ಕೂಡ ಇಲ್ಲಿ ನಾವು ಟಿಕೆಟ್ ಮೂಡಿಗೆರೆಯಿಂದ ಕೊಟ್ಟಿದ್ದೇವೆ. ಅದಕ್ಕಾಗಿ ಇವರೆಲ್ಲರೂ ಕೂಡ ಆರಿಸಿ ಬರ್ತಾರೆ ಅಂತೇಳಿ 100ಕ್ಕೆ 100 ನನಗೆ ಖಾತ್ರಿ ಇದೆ. ಅದಕ್ಕಾಗಿ ನಾ ಹೇಳಿದೆ ಚಿಕ್ಕಮಗಳೂರಿಂದ ಲಕ್ಕಿ ಇರತಕ್ಕಂಥ ಇದು ಒಂದು ನಮ್ಮ ಜಿಲ್ಲೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ओसवाल फूल झाड़ू, शादी और ये दोनों ही लंबे चले. ओसवाल फूल झाड़ू, ओसवाल हर रिश्ते का रखे ख्याल. ಹಾಗೇನಿರೋದಿಲ್ಲ. ಈಗ ನೋಡಿ, ಅದೇ ಕ್ರೈಟೀರಿಯಾ ಇರ್ತಿತ್ತಂದ್ರೆ ನಮ್ಮಂಥವ್ರು 11 ಸಲ ಆರಿಸಿ ಬರ್ತಿರ್ಲಿಲ್ಲ. ಈಗ ನನ್ನ ಏರಿಯಾ ನಾ ಎಲ್ಲಿಂದ ಆರಿಸಿ ಬರ್ತೀನಿ, ಆ ಗುರುಮಠಕಲ್ ಮತಕ್ಷೇತ್ರದಲ್ಲಿ ನಾನು ಸುಮಾರು
एंट सल आरस बंद चितापुर सारी शासक सल दे ना जाति जन अल्लीरतकंतदे हार्डली 10,000-12,000 वोटर्स बेरवर अंदर नान यहा संबंध पट्टो अल बहुत कड़मी बट कार्यकर्त नोड़े को सल ऐन लोकल लोकल कार्यकर्त सेरी कैंडिडेट को इवर यह सारी नहीं को ना वेर इवरी नोड़े अंत अली फीडबैक बंद मेले नम सेंट्रल इलेक्शन कमिटी सारी नम स्टेट इलेक्शन कमिटी अली स्क्रूटनी कमिटी आते अली सीईसी आते आमले ना टिकेटन को पर्सेंट हेच्चू कड़मे आते इलांतिल बट ಎಲ್ಲನೂ ಅದರ ಆಧಾರದ ಮೇಲೆ ಆಗ್ತದೆ ಅಂತಕಂತ ತಪ್ಪು ಸರ್ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಬಹಳಷ್ಟು ಪರಿಸರ ಯೋಜನೆಗಳಿಂದ ಈ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಸಮಸ್ಯೆಗಳ ಬಗ್ಗೆ ಒಂದು ನಿರ್ದಿಷ್ಟವಾದ ಯಾವುದೇ ಕೂಡ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇಲ್ಲ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಈ ಪರಿಸರ ಸಂಬಂಧಪಟ್ಟ ಯೋಜನೆಗಳಲ್ಲಿ ಬಹಳಷ್ಟು ಜನ ಅಂದ್ರೆ ಇಲ್ಲಿ ಒಂದು ಮನೆ ಕಟ್ಟಿಸಲಕ್ಕಂತ ಪರಿಸ್ಥಿತಿ ತುಂಬಾ ಸಮಸ್ಯೆ ಇದೆ ರೈತ ಸಮಸ್ಯೆ ಬಹಳ ಆಗಿದೆ ಆಯ್ತು ನಾವು ಅದಕ್ಕೆ ಈಗ ಕಸ್ತೂರಿ ರಂಗನ ಏನು ರಿಪೋರ್ಟ್ ಇದೆ ಅದನ್ನ ಅದಕ್ಕೆ ರಿವ್ಯೂ ಮಾಡಿ ಯಾವ ರೀತಿಯಾಗಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಖಂಡಿತವಾಗಿ ಆ ಕಡೆ ಲಕ್ಷಣ ಕೊಡ್ತೇವೆ ನಿಮ್ಮೆಲ್ಲರಿಗೆ ಗೊತ್ತಿರಬಹುದು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನನ್ನ ಕಾಲದಲ್ಲಿ ನಾನು ಮೊದಲ 170 ಟ್ರಿಬ್ಯುನಲ್ ಇದ್ದು ರಾಜ್ಯದಲ್ಲಿ ನಾನು ಜನರಿಗೆ ರಿಲೀಫ್ ಸಿಗಬೇಕು ಕ್ವಿಕ್ ಆಗಿ ಅವರಿಗೆ ಖಾತೆಯನ್ನ ಪಡಿಬೇಕು ಅಂತ ಹೇಳಿ 300 ಮಾಡಿದ್ದೆ ಡಬಲ್ ಮಾಡಿ ನಾವು ಜನರಿಗೆ ರಿಲೀಫ್ ಕೊಟ್ಟು ಲಕ್ಷಾಂತರ ಜನರಿಗೆ ಟೆನೆನ್ಸಿ ಹಕ್ಕು ಕೊಟ್ಟೆವೆ ಆಮೇಲೆ ಸರ್ಕಾರಿ ಜಮೀನು ಗ್ರಾಂಟ್ ಮಾಡಿದೆವೆ ಅದರಲ್ಲಿ ಕೇವಲ ಯಂಗ್ಸ್ಟರ್ಸ್ ಇದ್ದರು ಮತ್ತು ನಮ್ಮ ಕಾನೂನು ಇಂತ ಬಲಶಾಲಿ ಇತ್ತು ಶಕ್ತಿಶಾಲಿ ಇತ್ತು ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಅದನ್ನ ನಿರ್ಣಯ ತೆಗೆದುಕೊಳ್ಳಂಗಿಲ್ಲ ಮತ್ತೆ ತಿರುಗಿ ರಿವ್ಯೂಗೆ ಟ್ರಿಬ್ಯುನಲ್ ನಲ್ಲಿ ಬರಬೇಕು ಇಂತ ಒಳ್ಳೆ ಒಳ್ಳೆ ಕಾನೂನು ಮಾಡಿದೆವೆ ಇಂಪ್ಲಿಮೆಂಟ್ ಮಾಡಿದೆವೆ ಆದರೆ ಈ ಏನು ತೊಂದರೆ ತಾವು ಹೇಳ್ತಾ ಇದ್ರಿ ಇದು ನಿಜವಾಗ್ಲೂ ಕರಾವಳಿ ಭಾಗದಲ್ಲಿ ಇಂತ ಮಲ್ನಾಡು ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅದರ ಬಗ್ಗೆ ಖಂಡಿತವಾಗಿ ನಮ್ಮ ಪಕ್ಷದವರಿಗೆ ನಾನು ಇದು ಪ್ರಯಾರಿಟಿ ಮೇಲೆ ತಾವು ತಗೊಳ್ಬೇಕು ಅಂತಕ್ಕಂಥದ್ದು ಹೇಳ್ತೇನೆ ನೋಡಿ ಅದನ್ನ ಯಾರು ನಾನು ಆ ಕಾಂಟ್ರವರ್ಸಿಗೆ ಹೋಗೋದಿಲ್ಲ ನಾನು ಬಿಲೀವ್ ಮಾಡೋದು ಎಲ್ಲರೂ ಸೇರಿ ದೇಶ ಕಟ್ಟಕ್ ಆಗ್ತದೆ ಒಂದ್ ಜಾತಿ ಕಟ್ಟಕ್ ಆಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ ಯಾವ ಜಾತಿಯವರು ಇರ್ಬೋದು ಧರ್ಮ ಮತ್ತು ರಾಜಕಾರಣ ಇವು ಬೇರೆ ಬೇರೆ ಒಂದೇ ಧರ್ಮದವರು ಮೂರ್ನಾಲ್ಕು ಪಕ್ಷದಲ್ಲಿರಬಹುದು ಒಂದೇ ಜಾತಿಯವರು ಬೇರೆ ಬೇರೆ ಪಕ್ಷದಲ್ಲಿರಬಹುದು ಒಂದೇ ಮನೆಯಲ್ಲಿ ಭಿನ್ನ ಭಿನ್ನ ಪಕ್ಷದಲ್ಲೂ ಇರ್ತಾರೆ ಸೊ ಅದಕ್ಕಾಗಿ ನಾನು ಬಿಲೀವ್ ಮಾಡೋದು ಅಥವಾ ನನ್ನ ವಿಚಾರನ ನೀವು ಕೇಳಿದ್ರೆ ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗ್ತೇವೆ ಇದರಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಏನು ಕಚೇರಿ
ಸರಿ, ಒಂದು ಲಿಸ್ಟ್ ಮಾಡಿ ನಿಮಗೆ ಕೊಡ್ತೀವಿ, ಏನಾಗ್ಯದ ನಮ್ಮ ಕಾಲದಲ್ಲಿ, ಅಥವಾ ಇಂದಿರಾ ಗಾಂಧಿ ಅವರು ಏನ್ ಮಾಡಿದಾರೋ, ನಮ್ಮ ಪಾರ್ಟಿ ಅವರು ಏನ್ ಮಾಡಿದಾರೋ, ನಮ್ಮ ಸರ್ಕಾರ. ಯಾಕಂದ್ರೆ ಈ ಪ್ರಶ್ನೆ ನೀವು ಕೇಳಿದ್ರಿ, ಅದೆಲ್ಲ ಬರ್ಕೊಂಡು ಬಂದಿಲ್ಲ ನಾನು. ಡೆಫಿನೆಟ್ಲಿ ನಿಮಗೆ ಕಳಿಸ್ತೀನಿ. तेरे इस छोटे से ढक्कन से मेरे पूरे कपड़े महक जाते हैं, तेरी झाग से मेरे पूरे कपड़े साफ हो जाते हैं। ओसवाल डिटर्जेंट लिक्विड। ना ನನಗೆ ನಿಮಗೆ ಹೇಳಿದೆ, ನಾವು ಐಡಿಯಾಲಜಿಕಲಿ ಫೈಟ್ ಮಾಡರ್ಲಿಂದನೇ ಸ್ವಲ್ಪ ನಮಗೆ ಹಿಂದಿನ ಎಲೆಕ್ಷನ್ ದಲ್ಲಿ ಲೇಟ್ ಆಗಿದೆ. ಇವತ್ತು ನಾವು ತೊಂದರೆ ಆದರೂ ಚಿಂತೆ ಇಲ್ಲ, ನಮ್ಮ ಐಡಿಯಾಲಜಿ ನಾವು ಬಿಡೋದಿಲ್ಲ. ಅದು ಕ್ಯಾಸ್ಟ್ ಕಮ್ಯುನಿಟಿ ಅನೇಕ ಸಾರಿ ಮಾತಾಡ್ತಾರೆ ಅಂದ್ರೆ ಯಾಕೆ ಅಂದ್ರೆ, ಕೆಲವು ಕ್ಯಾಸ್ಟ್ಗಳು, ಈಗ ಸೆಡ್ರಲ್ ಕ್ಯಾಸ್ಟ್, ಅವರು ಬಡವರು ಹೌದು, ಮತ್ತು ನಿಮ್ಮ ಯಾವುದೇ ಒಂದು ಸಾಮಾಜಿಕ ಕ್ರೈಟೀರಿಯಾದಲ್ಲಿ ನೀವು ತೆಗೆದುಕೊಂಡ್ರೆ ನ್ಯಾಚುರಲಿ ಬೇರೆಯವರಿಗೆ ಹೋಲಿಸಿದಾಗ, ಪರ್ ಕ್ಯಾಪಿಟಲ್ ಇನ್ಕಮ್ ಹೋಲಿಸಿದಾಗ, ಲಿಟ್ರಸಿ ಹೋಲಿಸಿದಾಗ, ಎಂಪ್ಲಾಯ್ಮೆಂಟ್ ಹೋಲಿಸಿದಾಗ, ಲ್ಯಾಂಡ್ ಓನರ್ಶಿಪ್ ಹೋಲಿಸಿದಾಗ, ನ್ಯಾಚುರಲಿ ಅವರು ಕೆಳಗಿನ ಸ್ಥಾನದಲ್ಲೇ ಇರ್ತಾರೆ. ಅಂತ ಟೈಮಿಗೆ ನೀವು ಅವರು ಸೆಡ್ಯೂಲ್ ಕಾಸ್ಟ್ ಅಂತ ಹೇಳಿ ಕೆಲವು ಸವಲತ್ತುಗಳನ್ನ ಕೊಡ್ತೀವಿ. ಅದರ ಅರ್ಥ ಇದು ಅಲ್ಲ, ಈ ಜಾತಿ ಆಧಾರದ ಮೇಲೆ ನಾವು ಮಾಡ, ಒಬ್ಬ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ, ಒಂದೇ ಜಾತಿಯವರೇನು ಇರೋದಿಲ್ಲ. ಯಾವ ಜಾತಿಯವರಾದರೂ 120 ಜಾತಿಗಳ ಯಾರಾದರೂ ನಿಲ್ಲಬಹುದು. ಅದಕ್ಕೆ ನಾವು ಬರೀ ಅದರ ಮೇಲೆ ಮಾಡ್ತೇವೆ ಅಂತಕ್ಕಂಥದ್ದಿಲ್ಲ. ಇವು ನಾವು ನೋಡೋದು ನಮ್ಮ ಒಂದು ವಿಶೇಷವಾದಂತ ನಮ್ಮ ಐಡಿಯಾಲಜಿ ಏನಿದೆ, ನಾವು ಸಿದ್ಧಾಂತ ಏನಿದೆ, ಆ ಸಿದ್ಧಾಂತವನ್ನ ತೆಗೆದುಕೊಂಡೇ ನಾವು ನಡೆದಿದ್ದೇವೆ, ಅದರಲ್ಲಿ ಸಫಲವೂ ಆಗಿದ್ದೇವೆ, ಚಿಂತೆ ಇಲ್ಲ, ನಾವು ಅದನ್ನ ಕಂಟಿನ್ಯೂ ಮಾಡ್ತೇವೆ. ಎರಡನೇದು, ಈಗ ನಮ್ಮ ಮುಖ್ಯ ಉದ್ದೇಶ ಈ ದೇಶದಲ್ಲಿ ಡೆಮಾಕ್ರಸಿ ಉಳಿಸಬೇಕು, ಸಂವಿಧಾನದ ರಕ್ಷಣೆ ಆಗಬೇಕು, ಮತ್ತು ನಾವು ಎಲ್ಲಾ ಜನರಿಗೆ ಸಂವಿಧಾನ ಏನು ಹಕ್ಕವನ್ನ ಕೊಟ್ಟಿದೆ, ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ, ಅದರ ಪ್ರೊಟೆಕ್ಷನ್ ಮಾಡಬೇಕು. ಅದಕ್ಕಾಗಿ ನಮ್ಮ ಹೋರಾಟ ನಡೆದಿದೆ, ಮತ್ತು ಇವತ್ತು ರಾಹುಲ್ ಗಾಂಧೀಜಿ ಅವರು ಕೂಡ ಅಂತ ಒಳ್ಳೆ ಮಾತು ಡೆಮಾಕ್ರಸಿ ಮತ್ತು ಸಂವಿಧಾನದ ಬಗ್ಗೆ ಹೆಚ್ಚಿನ ಮಾತಾಡೋದ್ರಿಂದ, ಸತ್ಯವನ್ನು ನುಡಿಯರ್ಲಿಂದ ತೊಂದರೆಗಳು ಸಾಕಷ್ಟು ಆಗಿದೆ. ಆದರೂ ಕೂಡ ನಾವು ಫೈಟ್ ಮಾಡ್ತೇವೆ, ನಮ್ಮ ಐಡಿಯಾಲಜಿ ಮೇಲೆ ಹೋಗ್ತೇವೆ, ನಮ್ಮ ಸಿದ್ಧಾಂತ ಮೇಲೆ ಹೋಗ್ತೇವೆ, ಮತ್ತು ಕೆಲಸನೂ ಕೂಡ ಬಡವರಿಗೆ ನಾವು ಯಾವಾಗ ಬರಲಿ, ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ನಮ್ಮ ಕಾರ್ಯಕ್ರಮಗಳ ನೀವೆಲ್ಲರನ್ನೂ ಕೂಡ ನೋಡಿರ್ಬೋದು. ರಾಜ್ಯದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಕಷ್ಟು ವೆಲ್ಫೇರ್ ಮೆಜರ್ಸ್ ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ನಿಮ್ಮ ಮನ್ರೇಗಾ ಯೋಜನೆ ಇರಬಹುದು, ಫುಡ್ ಸೆಕ್ಯೂರಿಟಿ ಇರಬಹುದು, ನಮ್ಮ ಕಂಪಲ್ಸರಿ ಎಜುಕೇಷನ್, ಫ್ರೀ ಎಜುಕೇಷನ್ ಇರಬಹುದು, ಮತ್ತು RTI, ಇವತ್ತೆಲ್ಲ ಜನ ಇನ್ಫಾರ್ಮೇಶನ್ ಏನು ತೊಗೊಳ್ತಾರೆ, ಈ ಕಾನೂನುಗಳಿರೋದು, ರೈಟ್ ಟು ಇನ್ಫಾರ್ಮೇಶನ್, ಇಂಥ ಹೆಲ್ತ್ ಮಿಷನ್, ರೈಟ್ ಟು ಹೆಲ್ತ್, ಇಂಥವೆಲ್ಲ ಕೆಲಸಗಳು ನಾವು ಮಾಡಿ ಮತ್ತು ಅನುಷ್ಠಾನಕ್ಕೆ ತಂದು ಕೇಳ್ತಾ ಇದ್ದೇವೆ. ಅದಕ್ಕೆ ಇದಕ್ಕೇನು ಜಾತಿ ಇಲ್ಲ, ಯಾವುದೇ ಒಂದು ಸ್ಕೀಮ್ ಮಾಡಿದ್ರೆ ಎಲ್ಲಾ ಜಾತಿಗೆ ಅನುಕೂಲ ಆಗ್ತದೆ. ನೋಡಿ, ನಮ್ಮದೇ ಬದುಕಿನ ರಾಜಕಾರಣ ನಾವೇ ಮಾಡೋದು, ಅಂತ ಕಾರ್ಯಕ್ರಮಗಳೇ ಕೊಟ್ಟಿದ್ದು. ಆದ್ರೆ ಕೆಲವು ಜನ ಈ ವೋಟ್ ಪೋಲರೈಸ್ ಮಾಡಕ್ಕೆ, ಒಕ್ಕಟ್ ಮಾಡಕ್ಕೆ ಅವರು ತಮ್ಮದೇ ಆದಂತ ರೀತಿಯಲ್ಲಿ ಸಮಾಜವನ್ನ ಒಡೆಯತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ.
ಅದನ್ನ ನಾವು ಸಮಾಜಕ್ಕೆ ಜೋಡಿಸ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಅದಕ್ಕಾಗಿ ಇಲ್ಲಿ ಕೆಲವು ಸಲ ಸೋಲ ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಇರ್ತದೆ, ಆದರೆ ಅದಕ್ಕೆ ಹೆಂಗೆ ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಮಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗೇನು ಕೆಲವು ಆದಂತಹ ವಿಷಯಗಳಿರ್ತವೆ, ಅದಕ್ಕೆ ಈಗ ನಾವು ಪುನಃ ತರಕ ಆಗೋದಿಲ್ಲ. ಬಟ್ ನಮ್ಮ ಪ್ರಯತ್ನ ಏನಿದೆ ಎಲ್ಲ ಕಡೆ ಗೆಲ್ಲಬೇಕು ಅನ್ನತಕ್ಕಂಥದ್ದು, ಅದನ್ನ ನಾವು ಈ ಸಲ ಮಾಡ್ತೇವೆ. ನೋಡಿ, ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು ಚುನಾವಣೆ ಆದ್ಮೇಲೆ ಲೆಜಿಸ್ಲೇಟರ್ಸ್ ಏನು ಐಕ್ಯ ಆಗಿ ಬರ್ತಾರು ಅಂದ್ರೆ ಎಲೆಕ್ಟ್ ಆಗಿ ಬರ್ತಾರು, ಆ ಚುನಾವಣೆ ಆದ್ಮೇಲೆ ಚುನಾಯಿತ ಸದಸ್ಯರಿಂದ ಏನು ಅಭಿಪ್ರಾಯ ಬರ್ತದೋ ಆ ಅಭಿಪ್ರಾಯ ಮತ್ತು ಹೈಕಮಾಂಡ್ ನಿರ್ಣಯ ಅದು ಅಂತಿಮ ಹೊರತಾಗಿ, ಈಗ ನಾವು ಯಾರು ದಲಿತ ಲಿಂಗಾಯತ ಒಕ್ಕಲಿಗ ಕುರುಬ ಅಂತ ಹೇಳಿ ಈಗ ಹೇಳೋದಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಒಂದು ಪ್ರೊಸೀಜರ್ ಇದೆ, ಅಥವಾ ನಮ್ಮ ಪಕ್ಷದಲ್ಲಿ ಒಂದು ಇಲ್ಲಿವರೆಗೆ ನಡ್ಕೊಂಡು ಬಂದಂತ ರೀತಿಯಲ್ಲೇ ನಾವು ಮಾಡ್ತೇವೆ ಹೊರತಾಗಿ ಯಾವುದೋ ಒಂದು ವಿಶಿಷ್ಟವಾದಂತಹ ಕಮ್ಯುನಿಟಿಗಾಗ್ಲಿ ಇದಕ್ಕಾಗ್ಲಿ ಘೋಷಣೆ ಮಾಡತಕ್ಕಂಥದ್ದಿಲ್ಲ. ಓಸ್ವಾಲ್ಡ್ ಫೂಲ್ ಝಾಡೂ ಶಾದಿ ಔರ್ ಯೇ ದೋನೋ ಹೀ ಲಂಬೇ ಚಲೇ. ಓಸ್ವಾಲ್ಡ್ ಫೂಲ್ ಝಾಡೂ ಓಸ್ವಾಲ್ಡ್ ಹರ್ ರಿಶ್ತೆ ಕಾ ರಖೇ ಖಯಾಲ್.